ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲ್ಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಹತ್ತಿಗೆ ಬಾಧಿಸುವ ಪ್ರಮುಖ ಕಿಟಿಗಳಲ್ಲಿ ಒಂದಾದ ಇದು ಗುಲಾಬಿ ಕಾಯಿ ಕೊರಕ ಅಂತ ಹೇಳ್ಬೋದು ಇದು ಹೆಸರೇ ಹೇಳುವಾಗ ಇದರ ಕೀಡಿಗಳು ಗುಲಾಬಿ ಬಣ್ಣದ್ದಾಗಿ ಇರುತ್ತವೆ ಇದು ಸಾಮಾನ್ಯವಾಗಿ ಹೂ ಬಿಡುವ ಹಂತದಿಂದ ಪ್ರಾರಂಭವಾಗಿ ಕಾಯಿ ಕಟ್ಟುವ ಹಂತದಲ್ಲಿನೂ ಕೂಡ ಒಂದು ಇರುತ್ತದೆ ಈ ಕಾಯಿಯಲ್ಲಿ ನಾವು ಒಂದು ಬಾಧೆಯನ್ನು ಮಾಡುವ ಲಕ್ಷಣನ ನೋಡಿದಾಗೆ ಎಲ್ಲ ಒಂದು ಒಳಗೆ ಇರತಕ್ಕಂಥದ್ದೆಲ್ಲ ತಿಂದು ಒಂಥರ ಈ ಪ್ರಮುಖವಾಗಿ ಅಂದರೆ ಬೀಜಗಳನ್ನು ತಿನ್ನಲಿಕ್ಕೆ ಹೋಗಿ ಎಲ್ಲ ಒಂದು ತಿಂದು ಒಂದು ಹಾನಿಯನ್ನು ಮಾಡ್ತದೆ ಮೊದಲನೇ ಹಂತದಾಗಿ ಬಿಳಿ ಬಣ್ಣದ್ದಾಗಿ ಇರತಕ್ಕಂಥದ್ದನ್ನು ನೋಡ್ತೇವೆ ಆಮೇಲೆ ಕೊನೆಗೆ ಬಂದ ಹಾಗೆ ಗುಲಾಬಿ ಬಣ್ಣದಾಗಿ ಒಂದು ಇದ್ರದ್ದು ಬಣ್ಣವನ್ನು ಬದಲಾವಣೆ ಆಗ್ತೈತೆ ಇದು ಈ ಕೀಡೆಯ ಒಂದು ಲಕ್ಷಣ ಗುಲಾಬಿ ಕಾಯಿ ಕೊರಕದ ಒಂದು ನಿರ್ವಹಣೆ ಮಾಡಬೇಕಾದ್ರೆ ಸಮೀಕ್ಷೆ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾದದ್ದು ಸಮೀಕ್ಷೆ ಮಾಡಲಿಕ್ಕೆ ಮೋಹಕ ಬಲೆಗಳನ್ನು ಬಳಸಬೇಕು ಇಂಥ ಮೋಹಕ ಬಲೆಗಳನ್ನು ನಾವು ಎಕರೆಗೆ ಎರಡರಂತೆ ಬಳಸಬೇಕು ಇದರಲ್ಲಿ ಗಂಡು ಪತಂಗಗಳು ಆಕರ್ಷಣೆಯಾಗಿ ಬೆಳೀತವೆ ಕೆಲವೊಂದು ಸಲ ನಾವು ಮಾಸ್ ಟ್ರಾಪಿಂಗ್ ಅಥವಾ ಬಹಳಷ್ಟು ಪತಂಗಗಳನ್ನು ಆಕರ್ಷಣೆ ಮಾಡಲು ಎಕರೆಗೆ ಹನ್ನೆರಡರಂತೆ ನಾವು ಮೋಹಕ ಬಲೆಗಳನ್ನು ಹಾಕಬೇಕು ಇದರೊಳಗೆ ಮೋಹಕ ಬಲೆಯೊಳಗೆ ಒಂದು ಡಿ ಡಿ ವಿ ಪಿ ಅಂತಕ್ಕಂಥ ಒಂದು ಕೀಟನಾಶಕ ಹಳ್ಳಿಯೊಳಗೆ ಎದ್ದೆಯಲ್ಲಿ ಒಳಗೆ ಹಾಕಿದೀವಪ್ಪ ಅಂದರೆ ಈ ಪತಂಗಗಳು ಬಿದ್ದಂಥ ಪತಂಗಗಳು ಎಲ್ಲ ನಾಶ ಆಗ್ತವೆ ಇದರಲ್ಲಿ ಪ್ರಮುಖವಾಗಿ ಗಂಡು ಪತಂಗಗಳು ಬೀಳುತ್ತವೆ ಇಂಥ ಪತಂಗಗಳು ನಾಶ ಆಗ್ತವೆ ಈ ಮೋಹಕ ಬಲೆಗಳನ್ನು ನಾವು ಅಳವಡಿಸಿಕೊಬೇಕಾದ್ರೆ ಒಂದು ಇಟ್ಕೋಬೇಕು ಬೆಳೆಯಕ್ಕಿಂತ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಸೆಂಟಿಮೀಟರ್ ದಷ್ಟು ಎತ್ತರದಲ್ಲಿ ಈ ಮೋಹಕ ಬಲೆಗಳನ್ನು ಕಟ್ಟಬೇಕು ಆಮೇಲೆ ಇಪ್ಪತ್ತು ದಿನಗಳಿಗೆ ಒಮ್ಮೆ ನಾವು ಲ್ಯೂರನ್ನು ಬದಲಾವಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಮೂರು ದಿನದ ಸತತವಾಗಿ ಪ್ರತಿದಿನ ಎಂಟು ಪತಂಗಗಳು ಈ ಮೋಹಕ ಬಲೆಗಳ ಬಿದ್ದುಪ್ಪ ಅಂದ್ರೆ ಆರ್ಥಿಕ ನಷ್ಟ ರೇಖೆ ದಾಟಿದೆ ಅಂತೇಳಿ ಹೇಳ್ಬೋದು ಅರುವತ್ತು ಹೂಗಳಲ್ಲಿ ಆರು ಹೂಗಳು ಹಾನಿಯಾಗಿರೋದು ಅಥವಾ ಇಪ್ಪತ್ತು ಕಾಯಿಗಳಲ್ಲಿ ಎರಡು ಕಾಯಿ ಹಾನಿಯಾಗಿರೋದು ಅಥವಾ ಎರಡಕ್ಕಿಂತ ಹೆಚ್ಚು ಮರಿಹುಳುಗಳು ಕಂಡು ಬಂದಿರೋದಾದರೆ ನಾವು ಆರ್ಥಿಕ ನಷ್ಟ ರೇಖೆ ದಾಟಿದೆ ಅಂಥೇಳಿ ಹೇಳ್ಬೋದು ನೂರು ದಿನ ಒಳಗಡೆ ಇರತಕ್ಕಂಥ ಬೆಳೆ ಅವಧಿ ಇರ್ತಕ್ಕಂಥ ಬೆಳೆಯಲ್ಲಿ ಎರಡು ಮಿಲಿ ಪ್ರೊಫೆನೊಫಾಸ್ ಐವತ್ತು ಇ ಸಿ ಅಥವಾ ಒಂದು ಗ್ರಾಮ್ ಥೈಡಿಕಾರ್ಬ್ ಎಪ್ಪತ್ತೈದು ಡಬ್ಲ್ಯೂ ಪಿ ಅಥವಾ ಎರಡು ಮಿಲಿ ಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು ನೂರು ದಿನದ ಅವಧಿ ನಂತರ ಏನಾದರೂ ಬೆಳೆಯಲ್ಲಿ ಕಂಡು ಬಂದಿದ್ದೇ ಆದರೆ ಅರ್ಧ ಮಿಲಿದಷ್ಟು ಸೈಲೋಥ್ರೀನ್ ಅಥವಾ ಅರ್ಧ ಮಿಲಿ ಡೆಕಾಮೆಥ್ರೀನ್ ಅಥವಾ ಅರ್ಧ ಮಿಲಿ ಸೈಪರ್ಮೆಥ್ರಿನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಈ ಕೀಟದ ಒಂದು ಹತೋಟಿ ಸಮರ್ಪಕವಾಗಿ ಆಗ್ತದೆ